ಫೆಬ್ರವರಿ 12 ಮತ್ತು 13ರಂದು ಬೆಂಗಳೂರಿನಲ್ಲಿ ಐಪಿಎಲ್ ಸೀಸನ್ 15ರ ಮೆಗಾ ಹರಾಜು ಪ್ರಕ್ರಿಯೆ ನಡೆಯಲಿದೆ. ಇನ್ನು ಐಪಿಎಲ್ ಸೀಸನ್ 15ರ ಮೆಗಾ ಹರಾಜು ಪ್ರಕ್ರಿಯೆಯಲ್ಲಿ ಆರ್ಸಿಬಿ ಯಾವೆಲ್ಲ ಆಟಗಾರರನ್ನ ಕೊಂಡುಕೊಳ್ಳಬಹುದು, ಐಪಿಎಲ್ ಸೀಸನ್ 15ರಲ್ಲಿ ಆರ್ಸಿಬಿ ಯಾವ ರೀತಿಯಾದಂತಹ ಒಂದು ತಂಡವನ್ನು ಕಟ್ಟಬಹುದು ಎಂಬ ಕುತೂಹಲ ಪ್ರತಿಯೊಬ್ಬ ಆರ್ಸಿಬಿ ಅಭಿಮಾನಿಗೂ ಕೂಡ ಇದೆ ಅಂತಾನೆ ಹೇಳಬಹುದಾಗಿದೆ. ಹಾಗಾದ್ರೆ ಐಪಿಎಲ್ ಸೀಸನ್ 15ರ ಮೆಗಾ ಹರಾಜಿನಲ್ಲಿ ಆರ್ಸಿಬಿ ಕೊಂಡುಕೊಳ್ಳಲು ಬಯಸಿರುವಂತಹ ಆ ಆಟಗಾರರು ಯಾರು ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆಯೇ ಐಪಿಎಲ್ ಸೀಸನ್ 15ರ ಮೆಗಾ ಹರಾಜಿನಲ್ಲಿ ಆರ್ಸಿಬಿ ಯಾವೆಲ್ಲ ಆಟಗಾರರನ್ನ ಕೊಂಡುಕೊಳ್ಳಬೇಕಂತ ನೀವು ಬಯಸುತ್ತೀರಿ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಕಳೆದ 14 ಸೀಸನ್ ಗಳಿಂದಲೂ ಕೂಡ ಆರ್ಸಿಬಿಗೆ ಒಮ್ಮೆಯೂ ಐಪಿಎಲ್ ಟ್ರೋಫಿಯನ್ನ ಗೆದ್ದುಕೊಳ್ಳಲು ಸಾಧ್ಯವಾಗಿಲ್ಲ. ಆದರೆ ಐಪಿಎಲ್ ಸೀಸನ್ 15ರಲ್ಲಾದರೂ ಒಂದು ಬಲಿಷ್ಠ ತಂಡವನ್ನ ಕಟ್ಟಿ ಐಪಿಎಲ್ ಸೀಸನ್ 15ರಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಬೇಕೆಂಬ ಆಸೆಯನ್ನ ಆರ್ಸಿಬಿ ಹೊಂದಿದೆ ಅಂತಾನೆ ಹೇಳಬಹುದಾಗಿದೆ. ಹೀಗಾಗಿ ಉತ್ತಮ ಉತ್ತಮ ಆಟಗಾರರನ್ನ ಐಪಿಎಲ್ ಸೀಸನ್ 15ರಲ್ಲಿ ಖರೀದಿಸಲು ಇದೀಗ ಆರ್ಸಿಬಿ ಬಯಸಿದೆ ಅಂತಾನೆ ಹೇಳಬಹುದಾಗಿದೆ. ಇನ್ನು ಆರ್ಸಿಬಿ ಐಪಿಎಲ್ ಸೀಸನ್ 15ರ ಮೆಗಾ ಹರಾಜಿಗಿಂತ ಮುಂಚೆ ವಿರಾಟ್ ಕೊಹ್ಲಿ, ಗ್ಲೆನ್ ಮ್ಯಾಕ್ಸ್ವೆಲ್ ಮತ್ತು ಮೊಹಮ್ಮದ್ ಸಿರಾಜ್ ಅವರನ್ನ ರಿಟೈನ್ ಮಾಡಿಕೊಂಡಿದೆ. ಈ ಮೂರು ಜನರನ್ನ ಐಪಿಎಲ್ ಸೀಸನ್ 15ರ ಮೆಗಾ ಹರಾಜಿಗಿಂತ ಮುಂಚೆ ಆರ್ಸಿಬಿ ರಿಟೈನ್ ಮಾಡಿಕೊಂಡಿರುವ ಕಾರಣ ಇದೀಗ ಆರ್ಸಿಬಿ ಬಳಿ ಪರ್ಸ್ ಬ್ಯಾಲೆನ್ಸ್ ಆಗಿ 57 ಕೋಟಿ ರೂಪಾಯಿಗಳಿದೆ. ಈ 57 ಕೋಟಿ ರೂಪಾಯಿಗಳಲ್ಲಿ ಆರ್ಸಿಬಿ ಎಲ್ಲ ಆಟಗಾರರನ್ನ ಕೊಂಡುಕೊಳ್ಳುವುದಕ್ಕೆ ಪ್ರಯತ್ನವನ್ನ ಪಡುವ ಸಾಧ್ಯತೆ ಇದೆ ಎಂಬುದರ ಡೀಟೇಲ್ಸ್ ಅನ್ನ ನೋಡೋಣ ಬನ್ನಿ. ಮೊದಲಿಗೆ ಐಪಿಎಲ್ ಸೀಸನ್ 15ರ ಮೆಗಾ ಹರಾಜಿನಲ್ಲಿ ಆರ್ಸಿಬಿ ಫಾರಿನ್ ಆಟಗಾರರ ರೂಪದಲ್ಲಿ ಯಾರನ್ನೆಲ್ಲ ಕೊಂಡುಕೊಳ್ಳಲು ಆಸಕ್ತಿಯನ್ನು ವಹಿಸುವ ಸಾಧ್ಯತೆ ಇದೆ ಎಂಬುದರ ಡೀಟೇಲ್ಸ್ ಅನ್ನ ನೋಡೋಣ ಬನ್ನಿ. ಮೊದಲಿಗೆ ಫಾರಿನ್ ಆಟಗಾರರಲ್ಲಿ ಆರ್ಸಿಬಿ ಡೇವಿಡ್ ವಾರ್ನರ್, ಜಾನಿ ಬೇಸ್ಟೋ, ನಿಕೋಲಸ್ ಪೋರನ್, ಜೇಸನ್ ಹೋಲ್ಡರ್, ಶಿಮ್ರಾನ್ ಹೆಟ್ಮೈರ್, ಕಗಿಸೋ ರಬಡ ಈ 6 ಜನರಲ್ಲಿ ಯಾರಾದರೂ ಇಬ್ಬರನ್ನಾದರೂ ಒಂದು ಉತ್ತಮ ಮೊತ್ತಕ್ಕೆ ಖರೀದಿಸುವತ್ತ ಆರ್ಸಿಬಿ ಆಸಕ್ತಿಯನ್ನು ವಹಿಸುವ ಸಾಧ್ಯತೆ ಇದೆ ಅಂತಾನೆ ಹೇಳಬಹುದಾಗಿದೆ. ಜೇಸನ್ ಹೋಲ್ಡರ್ ಮತ್ತು ಕಗಿಸೋ ರಬಡ ಒಂದು ಉತ್ತಮವಾದಂತಹ ವೇಗದ ಬೌಲರ್ ಗಳಾಗಿದ್ದಾರೆ. ಇನ್ನು ಶಿಮ್ರಾನ್ ಹೆಟ್ಮೈರ್, ನಿಕೋಲಸ್ ಪೋರನ್, ಜಾನಿ ಬೇಸ್ಟೋ ಮತ್ತು ಡೇವಿಡ್ ವಾರ್ನರ್ T20ಯಲ್ಲಿ ಸ್ಫೋಟಕ ಬ್ಯಾಟ್ಸ್ಮನ್ ಗಳಾಗಿದ್ದಾರೆ. ಹೀಗಾಗಿ ಈ 6 ಜನರಲ್ಲಿ ಯಾರಾದರೂ ಇಬ್ಬರನ್ನಾದರೂ ಐಪಿಎಲ್ ಸೀಸನ್ 15ರಲ್ಲಿ ಆರ್ಸಿಬಿ ಖರೀದಿಸಲು ಬಯಸಿದೆ ಅಂತ ಹೇಳಲಾಗುತ್ತಿದೆ. ಇನ್ನು ಐಪಿಎಲ್ ಸೀಸನ್ 15ರಲ್ಲಿ ಆರ್ಸಿಬಿ ಭಾರತೀಯ ಆಟಗಾರರಲ್ಲಿ ಯಾರನ್ನ ಖರೀದಿಸುವತ್ತ ಆಸಕ್ತಿಯನ್ನು ವಹಿಸುವ ಸಾಧ್ಯತೆ ಇದೆ ಎಂಬುದನ್ನು ನೋಡುವುದಾದರೆ ಆರ್ಸಿಬಿ ಐಪಿಎಲ್ ಸೀಸನ್ 15ರಲ್ಲಿ ಶಾರ್ದೂಲ್ ಠಾಕೂರ್, ದೀಪಕ್ ಚಹರ್, ಮನೀಶ್ ಪಾಂಡೆ, ಸುರೇಶ್ ರೈನಾ, ದೀಪಕ್ ಕೂಡ ಈ 5 ಜನರಲ್ಲಿ ಯಾರಾದರೂ ಇಬ್ಬರನ್ನಾದರೂ ಐಪಿಎಲ್ ಸೀಸನ್ 15ರಲ್ಲಿ ಆರ್ಸಿಬಿ ಖರೀದಿಸಲು ಬಯಸಿದೆ ಅಂತ ಹೇಳಲಾಗುತ್ತಿದೆ. ಶಾರ್ದೂಲ್ ಠಾಕೂರ್ ಮತ್ತು ದೀಪಕ್ ಚಹರ್ ಇತ್ತೀಚಿನ ದಿನಗಳಲ್ಲಿ ಒಂದು ಉತ್ತಮವಾದ ಆಲ್ರೌಂಡಿಂಗ್ ಪ್ರದರ್ಶನವನ್ನು ತೋರುತ್ತಿದ್ದಾರೆ. ಹೀಗಾಗಿ ಇವರಿಬ್ಬರಲ್ಲಿ ಒಬ್ಬರನ್ನಾದರೂ ಆರ್ಸಿಬಿ ಐಪಿಎಲ್ ಸೀಸನ್ 15ರಲ್ಲಿ ಖರೀದಿಸಬಹುದು ಎಂಬ ನಿರೀಕ್ಷೆ ಇದೆ. ಇನ್ನು ಮನೀಶ್ ಪಾಂಡೆ, ಸುರೇಶ್ ರೈನಾ ಸದ್ಯ ಉತ್ತಮವಾದಂತಹ ಫಾರ್ಮ್ನಲ್ಲಿ ಇಲ್ಲ ನಿಜ, ಆದರೆ ಇವರ ಬ್ಯಾಟಿಂಗ್ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನಿಟ್ಟು ಆರ್ಸಿಬಿ ಇವರಿಬ್ಬರಲ್ಲಿ ಒಬ್ಬರನ್ನಾದರೂ ಖರೀದಿಸಬಹುದು ಅಂತ ಹೇಳಲಾಗುತ್ತಿದೆ. ಇನ್ನು ದೀಪಕ್ ಕೂಡ ಇತ್ತೀಚಿನ ದಿನಗಳಲ್ಲಿ ದೇಶೀಯ ಟೂರ್ನಮೆಂಟ್ ಗಳಲ್ಲಿ ಒಂದು ಉತ್ತಮವಾದಂತಹ ಪ್ರದರ್ಶನವನ್ನು ತೋರುತ್ತಿರುವ ಕಾರಣ ಒಂದು ಉತ್ತಮ ಮೊತ್ತಕ್ಕೆ ದೀಪಕ್ ಕೂಡ ಸಿಕ್ಕರೆ ಆಗ ದೀಪಕ್ ಕೂಡ ಅವರನ್ನ ಕೂಡ ಆರ್ಸಿಬಿ ಖರೀದಿಸುವ ಸಾಧ್ಯತೆ ಇದೆ. ಇನ್ನು ಐಪಿಎಲ್ ಸೀಸನ್ 14ರಲ್ಲಿ ಆರ್ಸಿಬಿ ತಂಡದ ಪರವಾಗಿ ಒಂದು ಉತ್ತಮವಾದಂತಹ ಪ್ರದರ್ಶನವನ್ನು ತೋರಿದಂತಹ ದೇವದತ್ ಪಡಿಕಲ್, ಯಜುವೇಂದ್ರ ಚಹಲ್, ಹರ್ಷಲ್ ಪಟೇಲ್, ವಾಷಿಂಗ್ಟನ್ ಸುಂದರ್ ಅವರನ್ನ ಐಪಿಎಲ್ ಸೀಸನ್ 15ರಲ್ಲಿ ಆರ್ಸಿಬಿ ಮತ್ತೆ ತನ್ನ ತಂಡಕ್ಕೆ ಸೇರಿಸಿಕೊಳ್ಳುವತ್ತ ದೊಡ್ಡ ಮಟ್ಟದಲ್ಲಿ ಆಸಕ್ತಿಯನ್ನು ವಹಿಸುವ ಸಾಧ್ಯತೆ ಇದೆ ಅಂತ ಹೇಳಬಹುದಾಗಿದೆ. ಈಗ ಒಟ್ಟಾರೆಯಾಗಿ ಐಪಿಎಲ್ ಸೀಸನ್ 15ರಲ್ಲಿ ಉತ್ತಮ ಆಟಗಾರರನ್ನ ಕರೆತಂದು ಒಂದು ಬಲಿಷ್ಠ ತಂಡವನ್ನ ಕಟ್ಟುವತ್ತ ಆರ್ಸಿಬಿ ಈಗಾಗಲೇ ರಣತಂತ್ರವನ್ನ ಹೆಣೆಯುತ್ತಿದೆ ಅಂತಾನೆ ಹೇಳಬಹುದಾಗಿದೆ. ಇನ್ನು ನಿಮ್ಮ ಪ್ರಕಾರ ಐಪಿಎಲ್ ಸೀಸನ್ 15ರಲ್ಲಿ ಆರ್ಸಿಬಿ ಯಾವೆಲ್ಲ ಆಟಗಾರರನ್ನ ಕೊಂಡುಕೊಳ್ಳುವತ್ತ ಪ್ರಯತ್ನವನ್ನ ಪಡಬೇಕೆಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆಯೇ ಇದುವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಕೂಡ ಆಗಿ. ಥ್ಯಾಂಕ್ ಯು.